हेलो फ्रेंड्स वेलकम बैक टू माय चैनल फ्रेंड्स इवत्तिन वीडियो अरिशिन गिड बेलेयो विधान बगे इदु जनवरी हार्वेस्ट माडिद्दु सरियागि क्लीन माडिद नंतर ई रीति काणुत्तदे एरडु अथवा मूरु तिंगलु ई रीति ओणगुवाग ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತದೆ ಇದನ್ನು ನಾವು ಮನೆಯ ಒಳಗೆ ಒಣಗಿಸಬೇಕು ಬಿಸಿಲಿನಲ್ಲಿ ಒಣಗಿದರೆ ಈ ರೀತಿ ಚಿಗುರು ಬರಲು ಸಾಧ್ಯವಿಲ್ಲ ಹಾಗೆ ಬಂದರೂ ಕೂಡ ತುಂಬಾ ಲೇಟ್ ಆಗಿ ಬರುತ್ತೆ ಇಷ್ಟು ದೊಡ್ಡ ಪೀಸ್ ಅನ್ನು ನಾವು ನೆಡ್ಲಿಕ್ಕೆ ಯೂಸ್ ಮಾಡೋದು ಬೇಡ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಮೊಳಕೆ ಬಂದ ಪ್ಲೇಸ್ ಅನ್ನು ಮಾತ್ರ ತಕೊಂಡು ನೀವು ನೆಡ್ಲಿಕ್ಕೆ ಯೂಸ್ ಮಾಡಿ ಈ ಗಿಡಕ್ಕೆ ಮಣ್ಣು ತುಂಬಾ ಸ್ಮೂತ್ ಆಗಿ ಲೂಸ್ ಆಗಿ ಇದ್ರೆ ಚೆನ್ನಾಗಿ ಬರುತ್ತೆ ಸೋ ನಾನು ಮಣ್ಣು ಮಿಕ್ಸ್ ಮಾಡುವಾಗ 1% ಕೆಂಪು ಮಣ್ಣು 2% ಕೋಕೋ ಪಿಟ್ಟು ಪುನ 2% ವರ್ಮಿ ಕಂಪೋಸ್ಟ್ ಅನ್ನು ಯೂಸ್ ಮಾಡುತ್ತೇನೆ ಈ ರೇಷಿಯೋದಲ್ಲಿ ಮಣ್ಣನ್ನು ಮಿಕ್ಸ್ ಮಾಡುವಾಗ ಮಣ್ಣು ತುಂಬಾ ಲೂಸ್ ಆಗಿ ಸ್ಮೂತ್ ಆಗಿ ಇರುತ್ತೆ ಮಣ್ಣು ತುಂಬಾ ಲೂಸ್ ಆಗಿ ಇದ್ದರೆ ಮಾತ್ರ ಮಣ್ಣಿನ ಅಡಿಗೆ ಅರಿಶಿನ ತುಂಬಾ ಪ್ರಮಾಣದಲ್ಲಿ ರೆಡಿ ಆಗುತ್ತದೆ ಇಲ್ಲದಿದ್ದರೆ ಮಣ್ಣು ಗಟ್ಟಿಯಾದರೆ ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತದೆ ಅಷ್ಟೇ ಇಲ್ಲ ನಮಗೆ ಬರಿ ಎಲೆ ಸಾಕು ಅನ್ನುವರು ಯಾವ ರೀತಿ ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಟರೂ ಕೂಡ ಈ ಗಿಡ ಚೆನ್ನಾಗಿ ಬರುತ್ತೆ ಈ ಗಿಡಕ್ಕೆ ತುಂಬಾ ಫರ್ಟಿಲೈಸರ್ಸ್ ಏನು ಕೂಡ ಬೇಕಾಗಿ ಇರೋದಿಲ್ಲ ತಿಂಗಳಿಗೆ ಒಮ್ಮೆ ಯಾವುದಾದರೂ ಫರ್ಟಿಲೈಸರ್ ಅಂದ್ರೆ ಬೇರೆ ಗಿಡಗಳಿಗೆ ನೀವು ಕೊಡುವಾಗ ಅದಕ್ಕೆ ಕೊಟ್ಟರೆ ಆಯಿತು ಸ್ಪೆಷಲ್ ಆಗಿ ಏನನ್ನು ಕೊಡೋದು ಬೇಡ ತುಂಬಾ ಈಜಿ ಆಗಿ ಬರುವಂತ ಗಿಡ ಅಂದ್ರೆ ಅರಶಿನ ಮಣ್ಣು ಮಾತ್ರ ತುಂಬಾ ಸ್ಮೂತ್ ಆಗಿ ಇರಬೇಕು ಅಷ್ಟೇ ಇದರಲ್ಲಿ ಇರುವ ಒಂದು ಸೀಕ್ರೆಟ್ ಅಂದ್ರೆ ಅಷ್ಟೇ ಈ ರೀತಿ ಸ್ಮೂತ್ ಆಗಿ ಮಣ್ಣಲ್ಲಿ ಮುಚ್ಚಿದ್ರೆ ಆಯಿತು ಗೆಡ್ಡೆಯನ್ನು ನಾವು ಗೆಡ್ಡೆ ಅಂತೇವೆ ಕೆಲವು ಕಡೆ ಕೊಂಬು ಅಂತಾರೆ ಸೋ ನಾವು ಗೆಡ್ಡೆ ಅಂತ ಹೇಳಿ ಅಭ್ಯಾಸ ಹಾಗಾಗಿ ನಾವು ಅರಶಿನ ಗೆಡ್ಡೆ ಅನ್ನೋದು ಅಷ್ಟೇ ನೋಡಿ ಮಣ್ಣನ್ನು ತುಂಬಾ ಸ್ಮೂತ್ ಆಗಿ ಮಾಡಿ ಈ ರೀತಿ ಮೊಳಕೆ ಬಂದ ಪ್ಲೇಸ್ ಉಂಟಲ್ವಾ ಅದು ಮೇಲೆ ಬಂದಾಗಿ ಇಟ್ರೆ ಆಯ್ತು ಅಷ್ಟೇ ಮಣ್ಣನ್ನು ಸ್ಮೂತ್ ಆಗಿ ಮುಚ್ಚಿದ್ರೆ ಆಯ್ತು ಇದು ಒಂದು ವಾರದಲ್ಲಿ ತೆಗೆದ ವಿಡಿಯೋ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ ಫಸ್ಟ್ ಎಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ಇದು ಸೆಕೆಂಡ್ ವೀಕ್ ತೆಗೆದಿದ್ದು ಚೆನ್ನಾಗಿ ಬಂದಿದೆ ನೋಡಿ ಇದು ಮೂರನೇ ವಾರ ಎಷ್ಟು ಎತ್ತರಕ್ಕೆ ಗಿಡ ಬಂದಿದೆ ನೋಡಿ ಇದು ಪೂರ್ತಿಯಾಗಿ ಒಂದು ತಿಂಗಳು ಆದ ಗಿಡ
ಅರಶಿನ ಗಿಡ ಬೇಗ ಬರುತ್ತೆ ಆದರೆ ಅರಶಿನ ಕೊಂಬು ಅಥವಾ ಅರಶಿನ ಗೆಡ್ಡೆ ತೆಗೆಯಲು ಒಂದು ವರ್ಷ ಬೇಕು ಯಾಕೆಂದರೆ ತುಂಬಾ ಸ್ಲೋ ಆಗಿ ಆಗುವಂತ ಒಂದು ಪ್ರೋಸೆಸ್ ಅದು ನಾನು ಏಪ್ರಿಲ್ ಅಲ್ಲಿ ಇದನ್ನು ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇಷ್ಟು ಹೆಲ್ತಿಯಾಗಿ ಈಗ ಇರುವ ಗಿಡ ಜನವರಿಯಲ್ಲಿ ಚೆನ್ನಾಗಿ ಒಣಗಿ ನಿಮಗೆ ಕಾಣಬಹುದು ಆ ಟೈಮ್ ಅಲ್ಲಿ ನೀವು ಮಣ್ಣಿನಿಂದ ಅರಶಿನವನ್ನು ಹೊರಗೆ ತೆಗೆಯಬಹುದು ಆದರೆ ಮಾತ್ರ ಅದು ಹೆಲ್ತಿಯಾಗಿ ಇರಲಿಕ್ಕೆ ಸಾಧ್ಯವಾಗುತ್ತದೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ಸ್ ಅನ್ನು ಕಾಮೆಂಟ್ ಅಲ್ಲಿ ತಿಳಿಸೋಕೆ ಮರಿಬೇಡಿ ಬೈ